ಅದು ಯಾವುದಕ್ಕೂ ಹೇಳಿಕೊಳ್ಳುವಂತ ಹಳ್ಳಿಯಲ್ಲ. ಎಣಿಸಿದ್ರೆ ಹೆಚ್ಚೆಂದ್ರೆ 80 ಮನೆಗಳಿದ್ದಿತ್ತು. ಎಲ್ಲ ಕಡೆ ಇರುವಂತೆ ಅಲ್ಲಿ ಒಂದು ತುಂಡು ಹೋಟೆಲ್ಲೂ ಇಲ್ಲ. ಇದ ಹಿಡಿದೆ ಊರ ಊಹಿಸಬಹುದು. ಎಲ್ರಿಗೂ ಗೊತ್ತಿರೋದೆ ಅದು, ಇನ್ನೇನ ಶುರು ಮಾಡೋದೋ, ಪೂಜೆ ಮಾಡೋದ ಬಿಟ್ಟು ರಾಜಪ್ಪ ಏನಣ್ಣ ಹಂಗಂದ್ರೆ ಅರ್ಥ? ಮತ್ತೊಬ್ಬ ಅರ್ಥ ಆಗಿರ್ತಾ ನಿಮ್ ತಾನೇಪ್ಪ ಗೊತ್ತು, ನಾವೇನು ಈ ಸ್ಕೂಲ್ಗೆ ಹೋಗಿ ಮಂಟಾಕಿದ್ದಾವ? www.kelikathaya.com ಈ ಸೈಟಿಗೆ ಹೋಗಿ ಒಂದೇ ಒಂದು ಬಟನ್ ಒತ್ತಿ ನೀವೆಲ್ಲಿದ್ದೀರೋ ಅಲ್ಲಿಗೆ ನಿಮ್ಗೆ ಆಡಿಯೋ ಸಿಗುತ್ತೆ. ಆ್ಯಂಡ್ ಈ ಕತೆಗಳನ್ನು ನೀವು ಪರ್ಚೇಸ್ ಮಾಡಿದ್ರೆ ಇದರಿಂದ ಏನು ಲಾಭಾಂಶ ಬರುತ್ತೆ? ಇದು ಅವಿರತ ಫೌಂಡೇಶನ್ ಮೂಲಕ ಗಡಿನಾಡಲ್ಲಿ ಓದ್ತಾ ಇರುವಂಥ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಬಡ ಮಕ್ಕಳ ವಿದ್ಯಾರ್ಜನೆಗೆ ಹೋಗುತ್ತೆ. ಅದಕ್ಕೋಸ್ಕರ ಈ ಪ್ರಾಜೆಕ್ಟ್ಗೆ ನಿಮ್ಮ ಸಪೋರ್ಟ್ ಇರಲಿ.